ಸಂಕ್ರಾಂತಿ ಬಳಿಕ ಜೆಡಿಎಸ್ಗೆ ಕಾದಿದಿಯ ಭಿಕ್ಷಾ ಗುಬ್ಬಿ ಶ್ರೀನಿವಾಸ್ ಜೊತೆ ನಾಲ್ಕೈದು ಮಂದಿ ರಾಜೀನಾಮೆ ಯಾರೆಲ್ಲ ಗೆ ರಾಜೀನಾಮೆ ಕೊಡ್ತಾರೆ ಗೊತ್ತಾ ಎಸ್ ವೀಕ್ಷೆ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ಸಂಕ್ರಾಂತಿ ಮುಗಿತಾ ಇದೆ ಸಂಕ್ರಾಂತಿ ಸೆಲೆಬ್ರೇಷನ್ಸ್ ಎಲ್ಲ ಮುಗಿತಾ ಇದೆ ಇನ್ನೇನಿದು ಕೂಡ ಈಗ ಹೊಸ ಕ್ರಾಂತಿ ರಾಜಕಾರಣದಲ್ಲಿ ಕ್ರಾಂತಿ ಆಗುವ ಟೈಮ್ ಬಂದಿದೆ ಸಂಕ್ರಾಂತಿ ಬಳಿಕ ಸಾಕಷ್ಟು ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಅದರಂತೆ ಈಗ ಕ್ರಾಂತಿ ಆಗ್ತಾ ಇದೆ ಕೆಲವೊಂದಿಷ್ಟು ಶಾಸಕರು ಬೇರೆ ಬೇರೆ ಪಕ್ಷಗಳಿಗೆ ರಾಜೀನಾಮೆಯನ್ನು ಕೊಟ್ಟು ಅಥವಾ ಪಕ್ಷೇತರ ಶಾಸಕರು ಬೇರೆ ಬೇರೆ ಪಕ್ಷಗಳಿಗೆ ಸೇರುವಂಥ ಪ್ರಕ್ರಿಯೆ ಶುರುವಾಗ್ತಾ ಇದೆ ಈಗಾಗಲೇ ನಾವು ಮಾತನಾಡಿದ್ವಿ ಎಚ್ ನಾಗೇಶ್ ಪಕ್ಷೇತರ ಶಾಸಕ ಕಾಂಗ್ರೆಸ್ ಸೇರ್ಪಡೆ ವೈಯಸ್ವಿ ದತ್ತ ಜೆ ಡಿ ಎಸ್ಸಿಂದ ಕಾಂಗ್ರೆಸ್ಗೆ ಗುಪಿ ಶ್ರೀನಿವಾಸ್ ಹಾಲಿ ಜೆ ಡಿ ಎಸ್ ಶಾಸಕರು ಅವರಿಗಾಗಲೇ ಜೆ ಡಿ ಎಸ್ನಿಂದ ಎರಡೂ ಕಲನ ಹೊರಗಡೆ ಇಟ್ಟಿದ್ದಾರೆ ಕಾಂಗ್ರೆಸ್ಗೆ ಹೋಗೋದು ಕನ್ಫರ್ಮ್ ಆಗಿದೆ ಮೇಲೆ ದೀಪ ಇಡ್ತಾ ಇದ್ದಾರೆ ಯಾವುದಕ್ಕೆ ಹೋಗ್ತೀನಿ ಗೊತ್ತಿಲ್ಲ ಅಂತ ಅಂತ ಪಕ್ಷೇತರವಾಗಿ ಒಂದು ಚರ್ಚೆ ಕೂಡ ಆಗ್ತಾಯಿದೆ ಬಟ್ ಜೆ ಡಿ ಎಸ್ ಬಿಡೋದು ಕನ್ಫರ್ಮು ಇನ್ನು ಕೋಲಾರದಲ್ಲಿ ಶ್ರೀನಿವಾಸ್ ಗೌಡ್ರು ಜೆ ಡಿ ಎಸ್ ಎಮ್ ಎಲ್ ಎ ಅವರು ಕೂಡ ಕಾಂಗ್ರೆಸ್ಗೆ ಸೇರಿದ ಸೇರಿದೇ ಎಲ್ಲ ಕಾಂಗ್ರೆಸ್ ಬರೋ ಕೆಲಸ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ಗೆ ರಾಜೀನಾಮೆ ಕೊಡೋದು ಕನ್ಫರ್ಮು ಸೊ ಗು ಗುಬ್ಬಿ ಶ್ರೀನಿವಾಸ್ ಗುಬ್ಬಿ ಎಮ್ ಎಲ್ ಎ ಶ್ರೀನಿವಾಸ್ ಕೋಲಾರದ ಜೆ ಡಿ ಎಸ್ ಎಮ್ ಎಲ್ ಎ ಶ್ರೀನಿವಾಸ್ ಗೌಡ್ರು ಇಬ್ಬರು ರಾಜೀನಾಮೆ ಕೊಡೋದು ಫಿಕ್ಸು ಶಾಸಕ ಸ್ಥಾನಕ್ಕೆ ವೈ ಎಸ್ ವಿ ದತ್ತ ಕಾಂಗ್ರೆಸ್ ಏರ್ಪಡೋದು ಕನ್ಫರ್ಮು ಜೆ ಡಿ ಎಸ್ ಬಿಡೋದಾಗ ಅವರ ಅವರೇ ಅನೌನ್ಸ್ ಮಾಡಿದ್ದಾರೆ ಅದಾದ ನಂತರ ಶಿವಲಿಂಗೇಗೌಡರು ಜೆ ಡಿ ಎಸ್ ಎಮ್ ಎಲ್ ಎ ಶಿವಲಿಂಗೇಗೌಡರು ಕೂಡ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋ ಒಂದು ಮಾತನ್ನು ಸ್ವತಃ ಇದೇ ಶ್ರೀನಿವಾಸಗೌಡರು ಹೇಳಿದ್ದಾರೆ ಶಿವಲಿಂಗೇಗೌಡರು ಅರಸಿಕೆರೆ ಏನು ಜೆ ಡಿ ಎಸ್ ಎಮ್ ಎಲ್ ಎ ಆಗಿದ್ದಾರೆ ಅವರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಸ್ವತಃ ಗೌಡ್ರು ಕೊಟ್ಟಿದ್ದಾರೆ ಗುಬಿ ಶ್ರೀನಿವಾಸ್ ಕೂಡ ಮಾತಾಡಬೇಕಾದ್ರೆ ಸಂಕ್ರಾಂತಿ ಆಗಲಿ ವೆಯ್ಟ್ ಇರಿ ಒಂದು ನಾಲ್ಕೈದು ಜನ ಎಮ್ ಎಲ್ ಎಗಳು ರಾಜೀನಾಮೆ ಕೊಡ್ತಾರೆ ಜೆ ಡಿ ಎಸ್ಗೆ ಅನ್ನೋ ಒಂದು ಮಾತನ್ನು ಹೇಳಿದರು ಇದರ ನಾಲ್ಕೈದು ಜನದಲ್ಲಿ ಈಗಾಗಲೇ ಗುಬಿ ಶ್ರೀನಿವಾಸ್ ಕೋಲಾರದ ಶ್ರೀನಿವಾಸ್ ಗೌಡ ಇಬ್ಬರಾದರೆ ಇನ್ನು ಕೆರೆ ಶಿವಲಿಂಗೇಗೌಡರು ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಅದೇ ರೀತಿ ಅರ್ಕಲಗೂಡಿಂದ ಎ ಟಿ ರಾಮಸ್ವಾಮಿ ಕೂಡ ರಾಜೀನಾಮೆನ ಕೊಡಬಹುದು ಜೆ ಡಿ ಎಸ್ಗೆ ಇದು ಕನ್ಫರ್ಮ್ ಇಲ್ಲ ಚರ್ಚೆ ಆಗ್ತಾಯಿದೆ ರಾಜೀನಾಮೆ ಕೊಡ್ತಾರಾ ಅಥವಾ ಜೆ ಡಿ ಎಸ್ನಲ್ಲ ಇರ್ತಾರಾ ಕಾಂಗ್ರೆಸ್ಗೆ ಬರ್ತಾರಾ ಒಂದು ರೀತಿ ಗೊಂದಲದ ಗೂಡಾಗಿದೆ ಅರಕಲ್ಗೋಡು ಎ ಟಿ ರಾಮಸ್ವಾಮಿ ಅವರ ಒಂದು ಕಥೆ ಸ್ಥಿತಿ ಅವರು ಇನ್ನೂ ಯಾವುದೇ ರೀತಿಯ ಸ್ಟ್ಯಾಂಡನ್ನ ತೆಗೆದುಕೊಂಡಿಲ್ಲ ಆದರೆ ಗುಬ್ಬಿ ಶ್ರೀನಿವಾಸ್ ಮತ್ತು ಗೌಡರ ಒಂದು ಮಾತನ್ನು ನೋಡಿದಾಗ ಕೇಳಿದಾಗ ನಾಲ್ಕೈದು ಜನ ಜೆ ಡಿ ಎಸ್ಗೆ ಬಿಡ್ತಾರೆ ಜೆ ಡಿ ಎಸ್ ಬಿಡ್ತಾರೆ ಅನ್ನೋ ಒಂದು ಮಾತು ಕೇಳಿ ಇದೆ ಎಮ್ ಎಲ್ ಎಗಳು ಬೇರೆ ಯಾರೇ ಬಿಟ್ಟಿದ್ದರೂ ತಲೆ ಹಂಗಿರಲಿಲ್ಲ ಬಿಡ್ತಾರೆ ಹೋಗ್ತಾರೆ ಅನ್ನೋದಾಗಿತ್ತು ಆದರೆ ಸಿಟ್ಟಿಂಗ್ ಎಮ್ ಎಲ್ ಎಗಳು ಬಿಟ್ಟು ಬೇರೆ ಪಕ್ಷವನ್ನು ಜಾಯಿನ್ ಆದಾಗ ಜೆ ಡಿ ಎಸ್ಗೆ ಒಂದು ರೀತಿ ನೆಗೆಟಿವ್ ಆಗ್ಬೋದು ಆ ಕ್ಷೇತ್ರದಲ್ಲಿ ಗೆಲ್ಲುವಂಥ ತಾಕತ್ತು ಜೆ ಡಿ ಎಸ್ ಪಕ್ಷ ಜೊತೆಗೆ ಅಭ್ಯರ್ಥಿಗೆ ಇರೋದರಿಂದ ಅಭ್ಯರ್ಥಿಯ ಒಂದು ಮಾನದಂಡ ಅವರ ಒಂದು ವರ್ಚಸ್ಸು ಜಾಸ್ತಿ ಇರುತ್ತೆ ಈಗ ಶಿವಲಿಂಗೇಗೌಡರು ಜೆ ಡಿ ಎಸ್ಗೆ ಎಷ್ಟು ಇದೆಯೋ ಆ ಕ್ಷೇತ್ರದಲ್ಲಿ ಶಿವಲಿಂಗೇಗೌಡರು ಕೂಡ ಅಷ್ಟೇ ವರ್ಚಸ್ ಇದೆ ಟಿ ರಾಮಸ್ವಾಮಿಗೂ ಅವ್ರದ್ದೇ ಆದಂಥ ಒಂದು ವರ್ಚಸ್ ಇದೆ ಗುಬ್ಬಿ ಶ್ರೀನಿವಾಸ್ಗೆ ಅವರೇ ಪಕ್ಷೇತರ ಅಭ್ಯರ್ಥಿ ಗೆದ್ದವರು ಹಾಗಾಗಿ ಅವ್ರಿಗೆ ಆದಂಥ ಒಂದು ವರ್ಚಸ್ ಇದೆ ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಶಾಸಕರಿಗೆ ಅವರದೇ ಆದಂಥ ವೈಯಕ್ತಿಕ ವರ್ಚಸ್ಸು ಇರುತ್ತೆ ಸೊ ಅಂಥವರು ಪಕ್ಷವನ್ನು ಬಿಟ್ಟಾಗ ಬೇರೆ ಪಕ್ಷಕ್ಕೆ ಹೋದರೆ ಜೆ ಡಿ ಎಸ್ಗೆ ಆ ಕ್ಷೇತ್ರ ನಷ್ಟ ಆದಂತೆ ಜೆ ಡಿ ಎಸ್ ಆ ಕ್ಷೇತ್ರವನ್ನು ಕಳೆದುಕೊಳ್ಳುತ್ತೆ ಈಗಾಗಲೇ ಜೆ ಡಿ ಎಸ್ ಕೆಲವೊಂದಿಷ್ಟು ಶಾಸಕರನ್ನು ಕಳೆದುಕೊಂಡಿದೆ ಮತ್ತಷ್ಟು ಶಾಸಕರನ್ನು ಕಳೆದುಕೊಂಡ್ರೆ ಜೆ ಡಿ ಎಸ್ಗೆ ಭಾರಿ ಹಿನ್ನಡೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ನೋಡೋಣ ಈಗಾಗಲೇ ಗುಬಿ ಶ್ರೀನಿವಾಸ್ ಆಮೇಲೆ ಶ್ರೀನಿವಾಸಗೌಡ ಇಬ್ರು ಕನ್ಫರ್ಮು ಶಿವಲಿಂಗೇಗೌಡರು ಅವರಾಗೆ ಸ್ವತಃ ಇನ್ನೂ ಹೇಳಿಲ್ಲ ನಾನು ಜೆ ಡಿ ಎಸ್ ಬಿಡ್ತೀನಿ ಅಂತ ಹೇಳಿಲ್ಲ ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಹೇಳಿಲ್ಲ ಎ ಟಿ ಅವರು ಕೂಡ ಹೇಳಿಲ್ಲ ಈ ವಿಚಾರವಾಗಿ ಅವರ ಸ್ಪಷ್ಟ ನಿಲುವನ್ನು ಇನ್ನೂ ತಿಳಿಸಿಲ್ಲ ನೋಡೋಣ ಬೇರೆ ಯಾರೆಲ್ಲ ಇರಬಹುದು ಜೆ ಡಿ ಎಸ್ಗೆ ಯಾರೆಲ್ಲ ಗುಡ್ ಬಾಯ್ ಹೇಳ್ತಾರೆ ಕ್ರಾಂತಿ ಆಗಲಿ ರಾಜಕಾರಣದಲ್ಲಿ ಸಂಕ್ರಾಂತಿ ಮುಗಿತಾ ಇದೆ ನೋಡೋಣ ಇನ್ನೊಂದು ಎರಡು ಮೂರು ದಿನದಲ್ಲಿ ಗೊತ್ತಾಗುತ್ತೆ ಯಾರೆಲ್ಲ ಜೆ ಡಿ ಎಸ್ಗೆ ಶಾಕ್ ಕೊಟ್ಟು ಕಾಂಗ್ರೆಸ್ಗೆ ಹೋಗ್ತಾರಾ ಪಕ್ಷೇತ್ರ ಅಭ್ಯರ್ಥಿಯಾಗಿ ನಿಲ್ತಾರ ನೋಡೋಣ ನಿಮ್ಮ ಪ್ರಕಾರ ಯಾರೆಲ್ಲ ಜೆ ಡಿ ಎಸ್ಗೆ ಗುಡ್ ಬಾಯ್ ಹೇಳ್ಬಹುದು ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತ್ಯಾಂಕ್ ಯು